ಅದೆಲ್ಲ ಹೊಸ್ದಾಗ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕನ್ ಆಲ್ ಅಂತ ಕೊಟ್ಟರೆ ಎಲ್ಲ ನೋಟಿಫಿಕೇಶನ್ಸ್ ನಿಮಗೆ ಬರುತ್ತೆ. ಗುಡ್ ಮಾರ್ನಿಂಗ್ ಎಲ್ರಿಗೂ, ಪವಿತ್ರ ಕನ್ನಡತಿ ಚಾನಲ್ಗೆ ಸ್ವಾಗತ. ಇವತ್ತೊಂದು ವಿಡಿಯೋದಲ್ಲಿ ನಾನು ಮೆಟ್ರೋದಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಎಲ್ಲಿಗೆ ಅಂತಂದರೆ ರಾಮಮೂರ್ತಿ ನಗರ್ ಅಂದರೆ ಅಕ್ಷಯ್ ನಗರ್ ಫಸ್ಟ್ ಕ್ರಾಸ್ಗೆ. ಯಾಕಪ್ಪ ಅಂದರೆ ಅಲ್ಲಿ ಸತ್ಯನಾರಾಯಣ ಪೂಜೆ ಇದೆ, ಇನ್ವೈಟ್ ಮಾಡಿದ್ದಾರೆ. ಸೊ ಅಲ್ಲಿ ಹೋಗ್ತಾ ಇದ್ದೀನಿ, ಪೂಜೆ ಹೇಗೆ ಮಾಡಿದ್ದಾರೆ ಅಂತೆಲ್ಲ ತೋರಿಸ್ತೀನಿ. ಓಕೆನಾ, ಬನ್ನಿ ಅಲ್ಗೆ ಹೋಗೋಣ. ಇಲ್ಲಿಂದ ಮೆಜೆಸ್ಟಿಕ್ ಹೋಗ್ಬೇಕು, ಮೆಟ್ರೋದಲ್ಲಿ ಹೋಗಿ ಮೆಜೆಸ್ಟಿಕ್ ಹೋಗಿ ಮತ್ತೆ ಟ್ರೈನ್ ಎಕ್ಸ್ಚೇಂಜ್ ಮಾಡಿ ಅನಂತರ ಹೋಗ್ಬೇಕು. ಸರಿನಾ, ಅಲ್ಲಿ ಸಿಗ್ತೀನಿ ಮತ್ತೆ. ನಾನು ಬರೋ ಅಷ್ಟರಲ್ಲಿ ಪೂಜೆ ಎಲ್ಲ ಆಲ್ಮೋಸ್ಟ್ ಮುಗ್ದೋಗಿತ್ತು. ಈ ಕ್ಲಿಪ್ಸ್ ಎಲ್ಲ ಬಂದು ಈ ವಿಡಿಯೋ ಬಂದು ಅಕ್ಕ ಕಳಿಸ್ಕೊಟ್ರು. ಸೊ ಹಾಕ್ತಾ ಇದ್ದೀನಿ. ಸತ್ಯನಾರಾಯಣ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ, ಹಾಗೆ ಲಕ್ಷ್ಮೀ ನರಸಿಂಹಸ್ವಾಮಿನೂ ಅಷ್ಟೇ, ವಿಘ್ನೇಶ್ವರನೂ ಅಷ್ಟೇ, ಲಕ್ಷ್ಮೀನೂ ಅಷ್ಟೇ, ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಪೂಜೆ ಮಾತ್ರ ತುಂಬಾ ಚೆನ್ನಾಗಿತ್ತು, ಯಾಕಂದರೆ ಇದು ಮಾಡಿಸಿದ್ರೆ ತುಂಬಾ ಒಳ್ಳೇದಲ್ವಾ. ಸತ್ಯನಾರಾಯಣ ಅಂತಂದರೆ ಗೊತ್ತಿರುತ್ತಲ್ಲ ನಿಮಗೂ, ತುಂಬಾ ಒಳ್ಳೆಯದು. ಈ ಪೂಜೆ ಎಲ್ಲ ಆದಮೇಲೆ ಊಟ ಮಾಡಿಕೊಂಡು ತಕ್ಷಣವೇ ಹೊರಟುಬಿಟ್ಟೆ ನಾನು. ಸತ್ಯನಾರಾಯಣ ಸ್ವಾಮಿ ಪೂಜೆ ಆದ ನಂತರ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಹೋಮ ಶುರುವಾಯಿತು. ಇದೇ ಮನೆ ಸತ್ಯನಾರಾಯಣ ಪೂಜೆ ನಡೀತಿದೆ ಅಂತ ಹೇಳಿದ್ನಲ್ಲ, ಬಂದ್ವಿ.
ಅಡುಗೆ ಎಲ್ಲ ಊಟ ಎಲ್ಲ ಸ್ಟಾರ್ಟ್ ಆಗಿದೆ. ಇರಲಿ ಬನ್ನಿ ಅಕ್ಕ. ಮನೆ ಇದು ಆ್ಯಕ್ಚುಲಿ, ಸೊ ಪೂಜೆ ಮಾಡಿರೋದು, ಹೋಮ ಎಲ್ಲ ಮಾಡಿರೋದು ಇಲ್ಲಿದೆ. ಸೊ ಊಟ ಮಾಡಿಕೊಂಡು ತಕ್ಷಣ ಹೊರಟುಬಿಟ್ಟೆ ಅಂತ ಹೇಳಿದ್ನಲ್ಲ, ಟೈಮ್ ಇರಲಿಲ್ಲ ಜಾಸ್ತಿ. ಸೊ ಇಲ್ಲೇ ಊಟ ಎಲ್ಲ ಬಡಿಸಿ ಇಲ್ಲ ಊಟ ಎಲ್ಲ ಮಾಡಿ ಹೋಗೋದಕ್ಕೆ ಲೇಟ್ ಆಗಿಬಿಡುತ್ತೆ, ಯಾಕಂದರೆ ರಾಮಮೂರ್ತಿ ನಗರ ಅಂದರೆ ತುಂಬಾ ದೂರ ಆಯ್ತಲ್ವಾ. ಸೊ ನಾನು ಹೊರಟುಬಿಟ್ಟೆ ಅಲ್ಲಿಂದ ಒಂದು 5:30 ಬಿಟ್ಟಿದ್ದಕ್ಕೆ, ನೈಟು ಅರೌಂಡ್ 9:30 ಏನೋ ಆಯಿತು ಮನೆಗೆ ಬರೋ ಅಷ್ಟರಲ್ಲಿ. ಇವಾಗ ಅಕ್ಕನ ಪರಿಚಯ ಮಾಡಿಕೊಡ್ತೀನಿ ಅವರನ್ನ. ಇವರೇ ನಮ್ಮಕ್ಕ. ಹಾಯ್ ಅಕ್ಕ. ಇವ್ರದೇ ಮನೆ, ಇವ್ರ ಮನೆಯಲ್ಲೇ ಪೂಜೆ. ಇವ್ರ ಹೆಸರು ಬಂದುಬಿಟ್ಟು ತ್ರಿವೇಣಿ ಅಂತಂದ್ಬಿಟ್ಟು. ಇವ್ರಿಗೆ ಒಳ್ಳೇದಾದರೆ ಸಾಕು, ಒಳ್ಳೇದಾಗಲಿ ಅಂತಲೇ ಪೂಜೆ ಮಾಡಿಸಿರೋದು. ಅನಂತರ ನೋಡಿ ಅಡುಗೆಗಳು ಮಾಡಿಸಿದ್ರು, ಪಲಾವು, ಅದಕ್ಕೆ ಸ್ವಲ್ಪ ಕುರ್ಮ, ಬಿಸಿಬೇಳೆಬಾತು, ಮತ್ತು ಮೋತಿಚೂರ್ ಲಡ್ಡು, ಅನಂತರ ಚಪಾತಿ, ಮೊಸರನ್ನ, ಕಾಬೂಲ್ ಕಡಲೆ ಗೊಜ್ಜು ಅಂದರೆ ಕುರ್ಮ, ಬಾಳೆಕಾಯಿ ಚಿಪ್ಸು, ಮಸಾಲ ವಡೆ, ಪಲಾವು, ಅನ್ನ ರಸಂ ಮಾತ್ರ ಇಲ್ಲಿ ಮಿಸ್ ಆಗಿದೆ ಅಷ್ಟೇ, ಮತ್ತು ಹೆಸರುಬೇಳೆ ಪಾಯಸ. ಆ್ಯಕ್ಚುಲಿ ಟೈಮ್ ಆಗಿತ್ತು, ಸೊ ಇಲ್ಲಿ ಬಂದ್ವಿ ಗೊಟ್ಟಿಗೆರೆ ಉಪಹಾರ ಬನಶ್ರೀ ಅಂತ. ಮನೆ ಒಳಗೆ ಹೋಗೋಣ, ಅವನ್ನ ಮಾತಾಡ್ಸೋಣ, ಪರಿಚಯ ಇದ್ದಾರೆ. ಹಾಯ್ ಸರ್, ಚೆನ್ನಾಗಿದ್ದೀರಾ? ಗುರು ಸಿಗ್ತಾ ನಾನು. ಓಕೆ, ನಿಮ್ಮ ಹೋಟೆಲ್ ಎಲ್ಲ ಚೆನ್ನಾಗಿರುತ್ತೆ, ನಂಗೆ ತುಂಬ ಇಷ್ಟ ಆಯಿತು. ಹೋಟೆಲ್ ಏನು ಹೇಳ್ತೀರಾ? ಓಕೆ ಓಕೆ, ಗೊಟ್ಟಿಗೆರಿನಲ್ಲಿದೆ. ಎಷ್ಟು ವರ್ಷದಿಂದ ಇದೆ ಸರ್? 11 ಇಯರ್ಸ್ ಆಯಿತು. ಓಕೆ, ಕ್ವಾಲಿಟಿ ಫುಡ್ ಕೊಡ್ತಾ ಇದ್ದೀರಾ, ಕ್ವಾಲಿಟಿ ಕ್ವಾಂಟಿಟಿ ಎಲ್ಲ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು. ಈ ಹೋಟೆಲ್ ಬಂದುಬಿಟ್ಟು ಉಪಹಾರ ಬನಶ್ರೀ ಅಂತಂದ್ಬಿಟ್ಟು, ತುಂಬಾ ಚೆನ್ನಾಗಿರುತ್ತೆ ಫುಡ್ಡೆಲ್ಲ. ನಾನು ಒಂದು 8 ವರ್ಷದಿಂದ ತಿಂತಾ ಇದ್ದೀನಿ, ಅವಾಗವಾಗ ಹೋಗ್ತಾಯಿದ್ವಿ, ಇತ್ತೀಚಿಗೆ ಹೋಗಿಲ್ಲ ಅಷ್ಟೇ. ಬಟ್ ಸಖತ್ತಾಗಿರುತ್ತೆ ಅಲ್ಲಿ, ಕ್ವಾಂಟಿಟಿ ಕ್ವಾಲಿಟಿ ಎರಡೂ ಇರುತ್ತೆ. ಒಂದ್ಸರಿ ಏನಾದರೂ ಗೊಟ್ಟಿಗೆರೆ ಸೈಡ್ ಬಂದರೆ ಒಂದ್ಸರಿ ವಿಸಿಟ್ ಹಾಕಿ, ತುಂಬಾ ಚೆನ್ನಾಗಿರುತ್ತೆ ಫುಡ್ಡೆಲ್ಲ. ನಾವು ಫ್ರೈಡ್ ರೈಸು, ಮಶ್ರೂಮ್ ಮಂಚೂರಿಯನ್ನು, ಅನಂತರ ರೋಟಿ ಕರಿ ಆರ್ಡರ್ ಮಾಡಿದ್ವಿ. ತುಂಬಾ ಟೇಸ್ಟಿಯಾಗಿತ್ತು ಆ ಚಳಿಗೆ. ಮತ್ತು ನಮ್ಮನೆಯವ್ರು ಸರ್ವ್ ಮಾಡ್ತಾಯಿದ್ದಾರೆ ನೋಡಿ. ಸಾಕು ಸಾಕು. ಫ್ರೈಡ್ ರೈಸ್ಗೆ ನನಗೆ ಯಾವಾಗ್ಲೂ ದಾಲ್ ಹಾಕ್ಕೊಂಡು ತಿನ್ನೋದಕ್ಕೆ ಇಷ್ಟ. ಫ್ರೈಡ್ ರೈಸ್ಗೆ ದಾಲ್ ಹಾಕ್ಕೊಂಡು ಮಶ್ರೂಮ್ ಮಂಚೂರಿಯನ್ನು ಮತ್ತು ಈರುಳ್ಳಿ ನೆಂಚ್ಕೊಂಡು ತಿಂತಾ ಇದ್ರೆ ಅದ್ರ ಮಜಾನೇ ಬೇರೆ. ತುಂಬಾ ಇಷ್ಟ ನನಗೆ ಈ ರೀತಿ. ಅನಂತರ ಫ್ರೈಡ್ ರೈಸ್ಗೆ ಈ ಮಂಚೂರಿಯನ್ ಕೊಟ್ಟಿರ್ತಾರಲ್ಲ, ಆ ಗ್ರೇವಿ ಇರುತ್ತಲ್ಲ, ಅದನ್ನು ಸಹ ತಿನ್ನೋದಕ್ಕೆ ತುಂಬ ಇಷ್ಟ. ನಮ್ಮ ಮನೆಯವರು ನೋಡಿ, ಕ್ಯಾಮ್ರಾ ಫೇಸ್ ಮಾಡೋಕ್ಕೆ ನಾಚಿಕೆ ಜಾಸ್ತಿ ಅವರಿಗೆ. ತುಂಬ ಚೆನ್ನಾಗಿದೆ ಇಲ್ಲಿ. ಹೇಗಿದೆ ಹೇಗಿದೆ ನಗ್ಬಿಡ ಹೇಳು. ಆಯಿತು, ನನ್ನನ್ನೇ ಕೇಳ್ತಿದ್ದೀರಾ? ತುಂಬ ಚೆನ್ನಾಗಿದೆ, ಯಾಕಂದರೆ ಮಳೆ ಬರ್ತಾ ಇದೆ ಆಚೆ, ಚಳಿಗೆ ಬಿಸಿ ಬಿಸಿ ಫ್ರೈಡ್ ರೈಸು, ರೋಟಿ ಕರಿ ಮತ್ತು ಮಶ್ರೂಮ್ ಮಂಚೂರಿಯನು, ಸಖತ್ ಕಾಂಬಿನೇಷನ್. ಸೂಪರ್. ಟೈಮ್ ಆಗೋಗಿತ್ತು, ಸೊ ಉಪಹಾರದಶ್ನಿಗೆ ಬಂದ್ವಿ ಊಟ ಮಾಡೋಣ ಅಂದ್ಬಿಟ್ಟು. ಡಿನ್ನರ್ಗೆ ವೆಜ್ ಫ್ರೈಡ್ ರೈಸು ಮತ್ತು ರೋಟಿ ಕರಿ, ಆನಂತರ ಮಶ್ರೂಮ್ ಮಂಚೂರಿಯನ್ನ ಆರ್ಡರ್ ಮಾಡಿದ್ದಾರೆ. ಸೊ ಸಕ್ಕದಾಗಿದೆ, ತುಂಬ ಚೆನ್ನಾಗಿದೆ ಇಲ್ಲಿ ಟೇಸ್ಟು ನೋಡಿ. ನಮ್ಮ ಮನೆಯವ್ರು ತಿಂತಾ ಇದ್ದಾರೆ, ಸಕ್ಕ ಟೇಸ್ಟು ತುಂಬ ಚೆನ್ನಾಗಿದೆ. ತಿಂದ್ಬಿಟ್ಟು
ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಇವಾಗ ಮನೆಗೆ ಬಂದ್ವಿ, ಮಳೆ ತುಂಬ ಹೊರಗಡೆ. ಸೊ ಹೋಟೆಲ್ದು ಅಷ್ಟೇ, ಕ್ಲೀನಾಗಿ ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ. ನೆಕ್ಸ್ಟ್ ಟೈಮು ವಿಡಿಯೋ ಮಾಡಿ ಹಾಕ್ತೀನಿ, ಓಕೆನಾ? ಈ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಹಾಗೆ ಒಂದು ಈಗಲೇ ಲೈಕ್ ಕೊಟ್ಬಿಡಿ, ಮತ್ತು ಕಮೆಂಟ್ ಮಾಡಿ, ನನ್ನ ವಿಡಿಯೋಸ್ನ ಶೇರ್ ಮಾಡಿ, ಓಕೆನಾ? ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕನ್ನ ಆಲ್ ಅಂತ ಕೊಟ್ಟರೆ ಎಲ್ಲ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ, ಓಕೆನಾ? ಬಾಯ್ ಬಾಯ್, ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಗುಡ್ ನೈಟ್.